ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಒಂದು ನೇಮಕಾತಿ ವಿವರ ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೇವೆ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಿರ್ಬೋದು ಈ ಒಂದು ಲೋಕಸೇವಾ ಆಯೋಗದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಅಂತಂದರೆ ಗ್ರೂಪ್ ಎ ಮತ್ತು ಸಿ ತಾಂತ್ರಿಕ ವರ್ಗದ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಈ ಒಂದು ಅರ್ಜಿಯನ್ನು ತಾವು ಆನ್ಲೈನ್ ಮೂಲಕ ಹಾಕಬೇಕಾಗಿದೆ. ಬನ್ನಿ, ಯಾವ ರೀತಿಯಂಥ ಒಂದು ಹುದ್ದೆಗಳಲ್ಲಿ ಭರ್ತಿ ಮಾಡ್ತಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಇಲಾಖೆ ಹೆಸರು, ಹುದ್ದೆ ಅಥವಾ ಪದನಾಮ ಅಂತ ಹೇಳಿದೆ. ಅದಾದ ಮೇಲೆ ಉಳಿಕೆ ಮೂಲ ವೃಂದಗಳು, ಹೈದರಾಬಾದ್ ಕರ್ನಾಟಕ ವೃಂದ ಮತ್ತು ಒಟ್ಟು ಹುದ್ದೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆಯನ್ನ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ. ಇನ್ನು ಗ್ರೂಪ್ ಎ ಹುದ್ದೆಗಳು ಈ ರೀತಿಯಾಗಿದೆ. ಒಂದನೇದಾಗಿ ಆಯುಷ್ ಇಲಾಖೆಯ ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರು ಅಥವಾ ಸಹ ಪ್ರಾಧ್ಯಾಪಕರು, ಟೋಟಲ್ ಆಗಿ 20 ಹುದ್ದೆಗಳಿವೆ. ಗ್ರೂಪ್ ಬಿ ಹುದ್ದೆಗಳು ಆಯುಷ್ ಇಲಾಖೆಯ ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು, ಉಳಿಕೆ ಮೂಲರಿಂದ 30, ಹೈದರಾಬಾದ್ ಕರ್ನಾಟಕ ವೃಂದ 17, ಒಟ್ಟು 47. ಇನ್ನು ಗ್ರೂಪ್ ಸಿ ಹುದ್ದೆಗಳು ಶುಶ್ರೂಷಕರು 1, ಟೋಟಲ್ 23, ಔಷಧ ವಿತರಕರು ಟೋಟಲ್ 76 ಹುದ್ದೆಗಳು. ಇನ್ನು ಗ್ರೂಪ್ ಎ ಹುದ್ದೆಗಳು, ಇದು ಕರ್ನಾಟಕ ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ನೇಚರ್ ಕ್ಯೂರ್ ಆ್ಯಂಡ್ ಯೋಗ ಇದರಲ್ಲಿ ಬರ್ತಿರ್ತಕ್ಕಂಥ ಒಂದು ಗ್ರೂಪ್ ಎ ಹುದ್ದೆಗಳು. ಆಯುಷ್ ಇಲಾಖೆಯ ಸರ್ಕಾರಿ ಆಸ್ಪತ್ರೆ ಹಾಗೂ ಚಿಕಿತ್ಸಾಲಯಗಳಲ್ಲಿ ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು ಒಟ್ಟು 110. ಹೈದರಾಬಾದ್ ಕರ್ನಾಟಕಕ್ಕೆ 20 ಕೊಟ್ಟಿದ್ದಾರೆ. ಉಳಿಕೆ ಮೂಲ ವೃಂದಕ್ಕೆ 83 ಹುದ್ದೆಗಳನ್ನ ಇಲ್ಲಿ ಕೊಡಲಾಗಿದೆ. ಇನ್ನು ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಸಿವಿಲ್ ಇವರಿಗೆ 600 ಹುದ್ದೆಗಳು, ಉಳಿಕೆ ಮೂಲರಿಂದ ಹೈದರಾಬಾದ್ ಕರ್ನಾಟಕಕ್ಕೆ 60, ಟೋಟಲ್ ಆಗಿ 660 ಹುದ್ದೆಗಳು. ಇನ್ನು ಲೋಕೋಪಯೋಗಿ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರಿಂಗ್ ಸಿವಿಲ್ ಅವರಿಗೆ 325, ಉಳಿಕೆ ಮೂಲರಿಂದ 5, ಹೈದರಾಬಾದ್ ಕರ್ನಾಟಕ ಒಟ್ಟು 330 ಹುದ್ದೆಗಳು. ಈ ಎಲ್ಲ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ಆಯುಷ್ ಇಲಾಖೆಯ ಹುದ್ದೆಗಳಿಗೆ, ಇಲ್ಲಿ ನೋಡಿ, ಆಯುಷ್ ಇಲಾಖೆಯ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ದಿನಾಂಕ 12/8/2020 ಹಾಗೂ ಲೋಕೋಪಯೋಗಿ ಇಲಾಖೆಯ ಹುದ್ದೆಗಳಿಗೆ ದಿನಾಂಕ 17/8/2020 ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಹೇಳಿದ್ದಾರೆ. ಈ ಒಂದು ಅಧಿಸೂಚನೆಯನ್ನು ಆಯೋಗದ ಅಂತರ್ಜಾಲ ಅಂತಂದರೆ ಒಂದು ವೆಬ್ಸೈಟ್ ಇದೆಯಲ್ಲ, http://kpsc.kr.nic.in/notification ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಿದೆ. ಈ ಒಂದು ನೋಟಿಫಿಕೇಶನ್ ಅನ್ನು ತಾವು ಓದ್ಕೊಂಡ್ಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಎಲ್ಲ ರೀತಿಯಾದಂಥ ಒಂದು ಕೇಳಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಗೆ ಕ್ವಾಲಿಫಿಕೇಶನ್ಸ್ ಮೀಟ್ ಆದರೆ ತಾವು ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಉಪಯೋಗವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ತಾವು ಒಳ್ಳೆಯ ನಂಬರ್ಸೇ ಇದೆ, 660, 330 ಅಂತಂದರೆ ಇಲ್ಲಿ ನೋಡಿ 110, ಇಲ್ಲೇ 1000 ಮೇಲೆ ಆಗೋಯಿತು. ಮತ್ತು ಈ ಒಂದು ವೈದ್ಯಕೀಯ ಆಯುಷ್ ಇಲಾಖೆ ಅಂದರೆ ಆಯುರ್ವೇದಿಕಲ್ಲಿ ಈ ರೀತಿಯಾದಂಥ ಒಂದು ನಂಬರ್ಸನ್ನು ಕೊಟ್ಟಿದ್ದಾರೆ, ಅಂದರೆ ಇದು ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದು. ಇದೊಂದು ಒಳ್ಳೆಯ ಅವಕಾಶ, ತಾವು ಅಪ್ಲೈ ಮಾಡಿ ಅಥವಾ ಯಾರಾದರೂ ಈ ರೀತಿಯಾದಂಥ ಕ್ವಾಲಿಫಿಕೇಶನ್ ಹೊಂದಿದ್ದು ಒಂದು ಗೌರ್ಮೆಂಟ್ ಜಾಬ್ಸ್ಗೆ ಹುಡುಕಾಟ ನಡೆಸ್ತಿದ್ರೆ ಅವ್ರ ಜೊತೆಗೂ ಇದನ್ನು ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ತಾವು ಹೆಲ್ಪ್ ಮಾಡ್ಬೋದು. ಥ್ಯಾಂಕ್ ಯು.